ನಮಸ್ಕಾರ, ಗುಡ್ ಮಾರ್ನಿಂಗ್. ಶುಭೋದಯ. 30 Minutes 30 News ಗೆ ಸ್ವಾಗತ. ನಾನು ನವಿತಾ ಜೆ. ನಿನ್ನೆ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸಿಎಂ ಬೊಮ್ಮಾಯಿ ದೀಪಾವಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಹೆಚ್ಚಳ ಕುರಿತು ಸರ್ಕಾರ ಹೊರಡಿಸಿದ ಸುಗ್ರೀವಾಜ್ಞೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅಂಕಿತ ಹಾಕಿದ್ದಾರೆ. ಈ ಮೂಲಕ ಎರಡು ಸಮುದಾಯದ ಬಹು ವರ್ಷಗಳ ಬೇಡಿಕೆ ಈಡೇರಿದೆ. ಸುಗ್ರೀವಾಜ್ಞೆಗೆ ರಾಜ್ಯಪಾಲರಿಂದ ಅಂತಿಮ ಮುದ್ರೆ ಬಿದ್ದಿದ್ದು ಇವತ್ತಿನಿಂದಲೇ ಎಸ್ಸಿ ಎಸ್ಟಿ ಸಮುದಾಯದ ಮೀಸಲಾತಿ ಹೆಚ್ಚಳವಾಗಲಿದೆ. ಮೀಸಲಾತಿ ಹೆಚ್ಚಳ ಸಂಬಂಧ ಗೆಜೆಟ್ ನೋಟಿಫಿಕೇಶನ್ ಪ್ರಕಟವಾಗಿದೆ. ಇದರೊಂದಿಗೆ ಎಸ್ಸಿ ಸಮುದಾಯದ ಮೀಸಲಾತಿ ಶೇಕಡಾ 15ರಿಂದ ಶೇಕಡಾ 17ಕ್ಕೆ ಹೆಚ್ಚಳವಾಗಲಿದ್ದು ಎಸ್ಟಿ ಸಮುದಾಯದ ಮೀಸಲಾತಿ ಶೇಕಡಾ 3ರಿಂದ ಶೇಕಡಾ 7ಕ್ಕೆ ಹೆಚ್ಚಳವಾಗಲಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎಸ್ಸಿ ಎಸ್ಟಿಗೆ ಹೆಚ್ಚುವರಿ ಮೀಸಲಾತಿ ದೊರೆಯಲಿದೆ. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿರುವ ರಾಜ್ಯಪಾಲರಿಗೆ ನನ್ನ ಕೃತಜ್ಞತೆಗಳು ಎಂದಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ 4 ಬಾರಿ ಕೊಟ್ಟ ಮಾತಿಗೆ ತಪ್ಪಿದೆ. ಸರ್ಕಾರ ವಿನಾಕಾರಣ ಕಾಲಹರಣ ಮಾಡುತ್ತಿದೆ ಅಂತ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದರು. ಪಂಚಮಸಾಲಿಗಳು ಶೇಕಡಾ 80ರಷ್ಟು ಇದ್ದೇವೆ, ಮೀಸಲಾತಿ ಕೊಡದಿದ್ರೆ ಬಿಜೆಪಿ ಮೇಲೆ ರಾಜಕೀಯವಾಗಿ ಬಹಳ ಪರಿಣಾಮ ಬೀರುತ್ತೆ ಅನ್ನುವ ಎಚ್ಚರಿಕೆ ನೀಡಿದರು. ತಾರ್ಕಿಕ ಅಂತದ ಹೋರಾಟಕ್ಕೆ ನಾ ಕರೆ ಕೊಡಲಾಗಿದೆ. ಡಿಸೆಂಬರ್ 17ನೇ ತಾರೀಕು ಬೆಂಗಳೂರಿನ ವಿಧಾನಸೌಧ ಮುಂಭಾಗದಲ್ಲಿ ಮಾಡಿ ಇಲ್ಲವೇ ಮೀಸಲಾತಿ ಪಡೆದು ಮಾಡಿ ಅನ್ನುವಂಥ ಘೋಷವಾಕ್ಯದೊಂದಿಗೆ ಸುಮಾರು 25 ಲಕ್ಷ ನಮ್ಮ ಸಮುದಾಯದವರನ್ನು ಈ ಭಾಗದಲ್ಲಿ ಅಷ್ಟರೊಳಗೆ ಮೀಸಲಾತಿ ಕೊಟ್ಟರೆ ಬೊಮ್ಮೆಯವರಿಗೆ ತುಲಾಭಾರ ಮಾಡ್ತೀವಿ, ಕೊಡದೇ ಹೋದರೆ ನಮ್ಮ ಹೋರಾಟ ಮಾಡ್ತೀವಿ. ನಮ್ಮ ಅಂತಿಮ ನಿರ್ಧಾರಗಳನ್ನು ಅದು ಸಾಮಾಜಿಕ ನಿರ್ಧಾರ ಆಗಿರ್ಬೋದು, ರಾಜಕೀಯ ನಿರ್ಧಾರ ಆಗಿರ್ಬೋದು, ಅಂತಿಮ ನಿರ್ಧಾರಗಳನ್ನು ಅಲ್ಲೇ ಪ್ರಕಟಪಡಿಸುವಂಥ ಹೋರಾಟಕ್ಕೆ ತಾರ್ಕಿಕ ನನಗೆ ಸಚಿವ ಸ್ಥಾನವನ್ನ ನೀಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು, ನಾನು ಶಾಸಕನಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇನೆ ಅಂತ ಶಾಸಕ ಅರವಿಂದ ಬೆಲ್ ಅದು ಹೇಳಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ನಾನು ಯಾವುದೇ ಲಾಬಿ ಮಾಡಿಲ್ಲ, ನಮ್ಮ ಕೆಲಸವನ್ನ ಹೈಕಮಾಂಡ್ ಗುರುತಿಸುತ್ತೆ ಅಂತ ಹೇಳಿದರು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಯಾವ ಸೀಟ್ ಗೆಲ್ಲಲ್ಲ, 4 ವರ್ಷದಿಂದ ಕ್ಷೇತ್ರ ಮರೆತ ಕುಮಾರಸ್ವಾಮಿ ಈಗ ಬಂದಿದ್ದಾರೆ. ಹಾಲಿಗಾದರೂ ಹಾಕಿ ನೀರಿಗಾದರೂ ಹಾಕಿ ಅಂತಿದ್ದಾರೆ. ಒಂದು ಬಾರಿ ಹಾರ್ಟ್ ಪ್ರಾಬ್ಲಮ್ ಅಂತಾರೆ, ಇನ್ನೊಂದ್ಸಲ ಕಣ್ಣೀರು ಸುರಿಸ್ತಾರೆ. ಭಾವನಾತ್ಮಕವಾಗಿ ಸೆಳೆಯುವ ಕಾಲ ಹೋಯ್ತು ಅಂತ ಸಿಪಿ ಯೋಗೇಶ್ವರ್ ಕಿಡಿಕಾರಿದ್ದಾರೆ. ಎದುರೋಗಿ ಕುಮಾರಸ್ವಾಮಿಯವರು ಸ್ವಾಭಾವಿಕವಾಗಿ ನಿಮಗೆಲ್ಲ ಗೊತ್ತಿದೆ ರೀ, ಅವರೀಗ ಎದುರೋಗಿದ್ದಾರೆ. ಅವರಿಗೆ ನೀವು ಬೇಕಾದ್ರೆ ಅವ್ರ ಮುಂದೆ ಕ್ಯಾಮ್ರಾನ ಸೂಕ್ಷ್ಮವಾಗಿ ನೀವು ನೋಡ್ರಿ, ಅವರಿಗೆ ಭಯ ಕಾಡ್ತಾ ಇದೆ. ಹಿಂದೆ ಅವ್ರಿಗೇನು ಏನು ಭಯ ಅಂದರೆ, ಹಿಂದೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಜೆ ಡಿ ಎಸ್ ಅಂತ ಒಂದು ಸ್ಥಳೀಯವಾದಂಥ ಒಂದು ಪಾರ್ಟಿ ಮಾಡ್ಕೊಂಡಿದ್ರು, ಅದು ನಡ್ಕೊಂಡ್ಬರ್ತಾ ಇತ್ತು. ಆ ಜಾಗವನ್ನು ಇವತ್ತು ಬಿ ಜೆ ಪಿ ಆಕ್ರಮಿಸಿಕೊಳ್ತಾ ಇದೆ. ಇಡೀ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯ ಪ್ರಾಬಲ್ಯ ದಿನೇ ಜಾಸ್ತಿ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ರಾಮನಗರ ಜಿಲ್ಲೆಯಲ್ಲೇ ಕುಮಾರಸ್ವಾಮಿ ಅವರ ಯಾವುದೇ ರೀತಿಯ ಜೆ ಡಿ ಎಸ್ ಸೀಟು ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ, ಅವರು ವಿಚಲಿತರಾಗಿದ್ದಾರೆ. ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿ ಸವದತ್ತಿ ಶಾಸಕ ಆನಂದ ಮಾಮನಿಯವರ ಅಂತ್ಯಕ್ರಿಯೆ ನಿನ್ನೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಬೆಳಗಾವಿಯ ಸವದತ್ತಿ ಹೊರವಲಯದ ಎಡ್ರಾಮಿ ರಸ್ತೆಯಲ್ಲಿರುವ ಚಂದ್ರಮ ಫಾರ್ಮ್ ಹೌಸ್ನಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಆನಂದ ಮಾಮನಿ ಅಂತ್ಯಕ್ರಿಯೆ ನಡೆಯಿತು. ಅಂತ್ಯಕ್ರಿಯೆಯಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ರಾಜಕೀಯ ಗಣ್ಯರು ಭಾಗವಹಿಸಿದ್ದರು. ಬಿಬಿಎಂಪಿ ಮೇಲಿನ ಸ್ವೆಟರ್ ಹಗರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಹಗರಣದ ರಾಡಿಯಲ್ಲಿ ಬಿದ್ದಿದ್ದ ಬಿಬಿಎಂಪಿ ಈ ಬಾರಿ ಮಕ್ಕಳಿಗೆ ಸ್ವೆಟರ್ ಅನ್ನೇ ಕೊಡಲ್ವಂತೆ. ಸ್ವೆಟರ್ ಬದಲಿಗೆ ಮಕ್ಕಳ ಪೋಷಕರ ಅಕೌಂಟ್ಗೆ ಹಣ ಹಾಕ್ತಾರಂತೆ. ಪಾಲಿಕೆ ವ್ಯಾಪ್ತಿಯ 25,000ಕ್ಕೂ ಹೆಚ್ಚು ಮಕ್ಕಳ ಪೋಷಕರ ಖಾತೆಗೆ ತಲಾ 650 ರೂಪಾಯಿ ಹಾಕ್ತಾರಂತೆ. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಈ ಗವರ್ನೆನ್ಸ್ಗೆ ಅವರ ಡೀಟೇಲ್ಸ್ ಇದೆ, ಆಧಾರ್ ದಾಖಲೆಗಳಿದೆ, ಅವ್ರ ಅಕೌಂಟ್ ಡೀಟೇಲ್ಸ್ ಇದೆ. ಸೊ ಅದನ್ನು ಡಿ ಬಿ ಟಿ ಮಾಡ್ಬೋದಾ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ನರ್ಸರಿ ಮಕ್ಕಳಿಗೆ 632 ರೂಪಾಯಿ ಫಿಕ್ಸ್ ಮಾಡಿದ್ವಿ. ಸೊ ಎರಡು ಸ್ವೆಟ್ರು, ಒಂದು ಫುಲ್ ಸ್ಲೀವು, ಒಂದು ಹಾಫ್ ಸ್ಲೀವು. ನರ್ಸರಿಯವ್ರಿಗೆ ಅವರ ಪೇರೆಂಟ್ಸ್ ಅಕೌಂಟ್ ತೊಗೊಳ್ತಾ ಇದ್ವಿ. ಹೌದು, ಮತ್ತು ನಾವು ಎನ್ಫೋರ್ಸ್ ಮಾಡ್ತೀವಿ ನೀವು ಈ ಥರ ಸ್ವೆಟರ್ ತೊಗೊಂಡು ಹಾಕೊಂಡ್ಬರಬೇಕು ಅಂತ. ಪಿ ಯು ಕಾಲೇಜು ಮತ್ತು ಡಿಗ್ರಿ ಕಾಲೇಜಲ್ಲಿ ಬ್ಲೂ ಕಲರ್ ತೊಗೋಬೇಕು ಕೊಡಬೇಕು ಅಂತ ಇತ್ತು. ಹಾಗಾಗಿ ಆ ಥರ ಕಲರ್ ನೀವು ಮಾರ್ಕೆಟಿಂದ ತೊಗೊಳ್ಳಿ ಅಂತ ನಾವು. ಬಂಗಾಳಕೊಲ್ಲಿಯ ಅಂಡಮಾನ್ ಪ್ರದೇಶದ ಸಮುದ್ರದಲ್ಲಿ ಚಂಡಮಾರುತ ಸೃಷ್ಟಿಯಾಗಿದ್ದು ಪೂರ್ವ ರಾಜ್ಯಗಳಿಗೆ ಸೈಕ್ಲೋನ್ ಬಂದ ಅಪ್ಪಳಿಸಲಿದೆ. ವಾಯುಭಾರ ಕುಸಿತ ಉಂಟಾಗಿದ್ದು ಒಡಿಶಾ, ಆಂಧ್ರದಲ್ಲಿ ಚಂಡಮಾರುತ ಭೀತಿ ಎದುರಾಗಿದೆ. ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದೆ.
ಸಿತ್ರಾಂಗ್ ಹೆಸರಿನ ಈ ಚಂಡಮಾರುತದಿಂದ ಕರ್ನಾಟಕಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೂ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ವಿದೇಶಿ ದೇಣಿಗೆ ಕಾಯ್ದೆಯ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿರುವ ರಾಜೀವ್ ಗಾಂಧಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಚಾರಿಟೇಬಲ್ ಟ್ರಸ್ಟ್ ಅನ್ನುವ ಎರಡು ಸರ್ಕಾರೇತರ ಸಂಸ್ಥೆಗಳ ಲೈಸೆನ್ಸ್ ಅನ್ನು ಕೇಂದ್ರ ಸಚಿವಾಲಯ ರದ್ದುಪಡಿಸಿದೆ ಇದರಿಂದ ಈ ಸಂಸ್ಥೆಗಳಿಗೆ ಇನ್ನು ವಿದೇಶಿ ದೇಣಿಗೆ ಸ್ವೀಕರಿಸದಿಕ್ಕೆ ಆಗಲ್ಲ ಇದರ ಜೊತೆ ಈ ನಿಯಮ ಉಲ್ಲಂಘನೆ ಕುರಿತು ಸಿಬಿಐ ತನಿಖೆಗೆ ಶೀಘ್ರವೇ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಗಾಂಧಿ ಕುಟುಂಬ ಜಾರಿ ನಿರ್ದೇಶನಾಲಯದ ತನಿಖೆಗೆ ಒಳಪಟ್ಟಿರುವ ವೇಳೆಯೇ ನಡೆದ ಈ ಹೊಸ ಬೆಳವಣಿಗೆ ಕಾಂಗ್ರೆಸ್ ನಾಯಕರಿಗೆ ಮತ್ತಷ್ಟು ಸಂಕಷ್ಟ ತರುವ ಸಾಧ್ಯತೆ ಇದೆ ಕೇರಳ ರಾಜ್ಯದ 9 ವಿವಿಗಳ ಉಪಕುಲಪತಿಗಳಿಗೆ ರಾಜೀನಾಮೆ ನೀಡುವಂತೆ ರಾಜ್ಯಪಾಲರು ಸೂಚಿಸಿದ್ದು ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ತಿಕ್ಕಾಟ ತಾರಕಕ್ಕೇರಿದೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಎಪಿಜೆ ಅಬ್ದುಲ್ ಕಲಾಂ ತಾಂತ್ರಿಕ ವಿವಿಯ ಉಪಕುಲಪತಿ ನೇಮಕವನ್ನ ಯುಜಿಸಿ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ರದ್ದುಗೊಳಿಸಿತ್ತು ಈ ಬೆನ್ನಲ್ಲೇ ರಾಜ್ಯಪಾಲ ಆರಿಫ್ ಖಾನ್ ಅವರು 9 ವಿವಿಗಳ ಉಪಕುಲಪತಿಗಳಿಗೆ ರಾಜೀನಾಮೆ ನೀಡುವಂತೆ ಸೂಚಿಸಿದ್ದಾರೆ ರಾಜ್ಯಪಾಲರ ಆದೇಶವನ್ನ ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷ ರಾಜ್ಯಪಾಲರ ನಡೆ ಸಂಘ ಪರಿವಾರದ ಪಿತೂರಿಯಾಗಿದ್ದು ದೇಶದಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನ ಕೇಸರೀಕರಣಗೊಳಿಸುವ ಅಜೆಂಡಾ ಆಗಿದೆ ಅಂತ ಟೀಕಿಸಿದೆ